です。何でしょ。何やるの。バタル。バタル。バタル。ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಇದು ಒಂದು ಖುಷಿ ವಿಚಾರ. ನಮ್ಮ ಸಿನಿಮಾ ಎರಡನೇ ವಾರಕ್ಕೆ ನಾವು ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ, ಮುಂದಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬ ಇತ್ತು, ಇದೇ ಮುಂದಕ್ಕೂ ಬೇಕು. ನಾನು ಈ ಸಿನಿಮಾದ ಏನಕ್ಕೆ, ನನಗೆ ನಾಗೇಂದ್ರ ಅಂಕಲ್ ಕೇಳಿದ್ರು ಎಲ್ಲರೂ ಏನಕ್ಕೆ ಈ ಸಿನಿಮಾಗೆ ಯು ಆರ್ ಆ್ಯಕ್ಚುಲಿ ಪುಟ್ಟಿಂಗ್ ಇನ್ ಅ ಲಾಟ್ ಆಫ್ ಎಫರ್ಟ್, ತುಂಬ ಕಡೆ ನೀವು ಬರ್ತಾ ಇದ್ದೀರಾ, ನೀವು ಪ್ರಮೋಷನ್ ಎಲ್ಲ ಕಡೆ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂತ. ಅದೆಲ್ಲದಕ್ಕೂ ಕಾರಣ ಒಂದೇ, ನನಗೆ ಕೊಟ್ಟಿರೋಂಥ ಪಾತ್ರ. ಈ ಒಂದು ಪಾತ್ರ ಸಂಪಿಗೆ ಅನ್ನೋ ಪಾತ್ರ, ನಮ್ಮ ಡೈರೆಕ್ಟರ್ ಏನು ಸೃಷ್ಟಿ ಮಾಡಿದ್ದಾರೆ ಸಂಪಿಗೆ ಅನ್ನೋ ಪಾತ್ರ, ಇದು ಖಂಡಿತ ನನಗೆ, ನಾನು ಮೈಸೂರಲ್ಲಿ, ಅಮ್ಮ ಇವಾಗ ಊರಲ್ಲಿರೋದ್ರಿಂದ ಮೈಸೂರಲ್ಲಿ ಒಂದು ಮೈಸೂರಿಗೆ ಕರ್ಕೊಂಡು ಬಂದೆ ಅವರನ್ನ. ನಮ್ಮ ಆಂಟಿ ಒಂದಷ್ಟು ಜನ ಮೈಸೂರಲ್ಲಿ ಸಿನಿಮಾ ನೋಡಿದ್ರು, ನನ್ನ ಸ್ನೇಹಿತರು ಎಲ್ಲ ಸೇರಿ. ಮೊದಲನೇ ಸತಿ ನಮ್ಮ ತಾಯಿ ಒಂದು ಮಾತು ಹೇಳಿದ್ರು, ನೀನು ದಿಲ್ಲಿವರೆಗೂ ಸಿನಿಮಾಗಳು ಯಾವುದಾದ್ರು ಒಂದು ಸೀನ್ ನನಗೆ, ಅದು ರೊಮ್ಯಾಂಟಿಕ್ ಸೀನ್ ಆಗಲಿ, ಇನ್ನೊಂದು ಒಂದಷ್ಟು ವೈಲೆನ್ಸ್ ಆಗಲಿ, ಇನ್ನೊಂದು ನನಗೆ ನೋಡೋಕ್ಕಾಗ್ತಾ ಇರಲಿಲ್ಲ. ನಾನು ಒಂದೋ ಕಿವಿ ಮುಚ್ಕೊತಾ ಇದ್ದೆ, ಇಲ್ಲ ನಾನು ನೋಡೋಕ್ಕಾಗ್ತಾ ಇರಲಿಲ್ಲ ನನಗೆ. ಬಟ್ ಈ ಒಂದು ಸಿನಿಮಾ ಕಾಸಿನ್ ಸರ ಸಿನಿಮಾ ಸ್ಟಾರ್ಟಿಂದ ಎಂಡ್ವರೆಗೂ ನಾನು ಖುಷಿಯಾಗಿ ನೋಡಿದೆ. ಕೆಲವೊಂದು ಜಾಗದಲ್ಲಿ ಅಳು ಬಂತು, ಕೆಲವೊಂದು ಜಾಗದಲ್ಲಿ ನಗು ಬಂತು. ಥ್ರೂಔಟ್ ಸಿನಿಮಾ ಒಂದು ನಮ್ಮ ಜೀವನದಲ್ಲಿ ನಡೆಯುವಂಥ ಕಥೆನ, ನಮ್ಮ ಲೈಫಲ್ಲಿ ನಡೆಯುವಂಥ ಕಥೆನ ಇದು ಅನ್ನೋ ರೀತಿಯಲ್ಲಿ ಪ್ರೊಜೆಕ್ಟ್ ಆಗಿದೆ. ತುಂಬ ಖುಷಿಯಾಯಿತು ಅಂತ ಹೇಳಿ. ಸೊ ಒಂದು ತಾಯಿಯ ರಿವ್ಯೂ ನನಗೆ, ಐ ಥಿಂಕ್ ದಟ್ ಈಸ್ ಲೈಕ್ ಮೈ ನಂಬರ್ ಒನ್ ರಿವ್ಯೂ. ಆ್ಯಂಡ್ ನಮ್ಮಮ್ಮ ಇಲ್ಲಿವರೆಗೂ ನಾನು ಮಾಡಿರೋ ಅಷ್ಟು ಸಿನಿಮಾಗಳಿಗೆ ಈ ಥರ ರಿವ್ಯೂ ಕೊಟ್ಟಿರಲಿಲ್ಲ. ದಿಸ್ ವಾಸ್ ದ ಫಸ್ಟ್ ಟೈಮ್ ಶಿ ಟೋಲ್ಡ್ ಮೀ ದಟ್ ನನಗೆ ಒಂದು ಕಡೆ ಕೂಡ ನನಗೆ ನನ್ನ ಮಗಳು ಏನಕ್ಕೆ ಈ ಸಿನಿಮಾ ಮಾಡಿದ್ಲು ಅಂತ ಅನಿಸ್ಲಿಲ್ಲ, ನನ್ನ ಮಗಳು ಈ ಸಿನಿಮಾ ಮಾಡಿದ್ಲಲ್ಲ ಎಷ್ಟು ಒಳ್ಳೇದಾಯ್ತು ಅಂತ ಅನ್ನಿಸ್ತು ಅಂತ. ಸೊ ಅದಕ್ಕೆ ಸರ್ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಈ ಸಂಪಿಗೆ ಅನ್ನೋ ಪಾತ್ರ ಕ್ರಿಯೇಟ್ ಮಾಡಿದ್ದಕ್ಕೆ. ಯಾಕಂದರೆ ಎಲ್ಲರ ಮನೆಯಲ್ಲಿ ಈ ಥರ ಒಂದು ಹೆಣ್ಣು ಮಗಳಿದ್ರೆ ಆ ಮನೆಯಲ್ಲಿ ಕಲಹನೇ ಆಗಲ್ಲ, ಆ ಮನೆಯಲ್ಲಿ ಪ್ರಾಬ್ಲಮೇ ಆಗಲ್ಲ ಅಂತ ಒಂದು ಪಾತ್ರ. ಒಂದು ನನಗೆ ಅನಿಸುತ್ತೆ, ನಾನು ನಿನ್ನೆ ಸರ್ ಹತ್ರ ಹೇಳ್ತಾ ಇದ್ದೆ, ಎಲ್ಲೋ ಒಂದು ಕಡೆ ನನಗೆ ಹರ್ಷಿಕಾ ಇಷ್ಟು ಒಳ್ಳೆಯವಳಲ್ಲ ಅನಿಸುತ್ತೆ, ನನಗೆ ಎಲ್ಲೋ ಒಂದು ಕಡೆ ನಾನು ಸ್ವತಃ ಇಷ್ಟು ಒಳ್ಳೆ ಹುಡುಗಿ ಅಲ್ಲ, ನನಗೆ ಕೋಪ ಬರುತ್ತೆ, ಇರಿಟೇಟ್ ಆಗುತ್ತೆ, ಕೆಲವೊಂದು ವಿಷಯಗಳಲ್ಲಿ ನನಗೆ ಹಿಂಸೆ ಅನಿಸುತ್ತೆ. ಬಟ್ ಈ ಪಾತ್ರ ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ಒಂದು ಗಂಡ ಬೈತಾರೆ, ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಕೊಟ್ಟೆ ನನಗೆ ಅಂತ ಹೇಳಿ ಹೊಡಿಯೋಕೆ ಹೋಗ್ತಾರೆ, ಅದೇ ಬೇರೆ ಹುಡುಗಿ, ಅದೇ ಹರ್ಷಿಕ ಆಗಿದ್ರೆ ಕೋಪ ಮಾಡ್ಕೊತಿದ್ದೆ, ಒಂದೆರಡು ದಿನ ಮಾತಾಡ್ತಿರ್ಲಿಲ್ಲ ಗಂಡನ ಜೊತೆ. ಬಟ್ ಈ ಪಾತ್ರ ಸಂಪಿಗೆ ಅನ್ನೋ ಪಾತ್ರ ಅದನ್ನು ಸಮಾಧಾನ ಮಾಡಿಕೊಂಡು ನೆಕ್ಸ್ಟ್ ಡೇ ಮತ್ತೆ ಗಂಡನ ಜೊತೆ ಅರ್ಥ ಮಾಡಿಕೊಂಡು ಗಂಡ ಯಾವ ಸಿಚುವೇಶನಲ್ಲಿ ಬೈದ, ತಪ್ಪು ಅನ್ನೋ ಮಾಡಬಾರ್ದಿತ್ತು ಅನ್ನೋ ಒಂದು ಅರ್ಥ ಮಾಡ್ಕೊಂಡು ಹೋಗಿ ವಾಪಸ್ಸು ತುಂಬ ಖುಷಿಯಾಗೇ ಇರ್ತಾಳೆ ಗಂಡನ ಜೊತೆ. ಸೊ ಇದೆಲ್ಲ ಒಂದು ಚಿಕ್ಕ ಚಿಕ್ಕ ವಿಷಯಗಳು. ಐ ಥಿಂಕ್ ನಮ್ಮ ಸಿನಿಮಾ ಒಂದು ಫ್ಯಾಮಿಲಿ ಓವರ್ಆಲ್, ನಾನೇನಕ್ಕೆ ಮುಂಚಿಂದನೇ ಹೇಳ್ಕೊಂಡು ಬಂದಿದ್ದೀನಿ, ನಮ್ಮ ಸಿನಿಮಾ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡಬೇಕು ಅಂತ. ಯಾಕಂದರೆ ಚಿಕ್ಕ ಮಕ್ಕಳಿಗೂ ಕಲಿಯುವಂಥ ವಿಷಯ ಇದೆ, ಗಂಡ ಹೆಂಡತಿಗೂ ಕಲಿಯುವಂಥ ವಿಷಯ ಇದೆ, ತಾಯಿ ಮಗ ಅಣ್ಣ ತಮ್ಮ ಎಲ್ಲ ರಿಲೇಷನ್ಶಿಪ್ಪಲ್ಲಿ ಒಂದು ವಿಷಯ ಇದೆ, ಅದ್ರ ಜೊತೆಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ರೈತರ ಬಗ್ಗೆ ಇರುವಂಥದ್ದು. ಸೊ ಓವರ್ಆಲ್ ದಿಸ್ ಇಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾ ಎಲ್ಲ ರೀತಿಯಲ್ಲೂ ಅಂತ ನನಗನ್ಸುತ್ತೆ. ಸೊ ಅದಕ್ಕೆ ನಾನು ಖಂಡಿತ ನಮ್ಮ ಡಿರೆಕ್ಟರ್ಗೆ ನಮ್ಮ ಪ್ರೊಡ್ಯೂಸರ್ಗೆ ಕೃತಜ್ಞತೆ ಸಲ್ಲಿಸಲೇಬೇಕು, ಯಾಕಂದರೆ ನನಗೆ ಇಂಥ ಒಂದು ಅದ್ಭುತ ಪಾತ್ರ ಕೊಟ್ಟಿದ್ದಕ್ಕೆ. ಯಾಕಂದರೆ ಖಂಡಿತ ಅಷ್ಟು ಆ ಥರ ಒಂದು ಒಳ್ಳೆ ಹುಡುಗಿ ಒಂದು ಮನೇಲಿದ್ದರೆ, ಮನೆ ಬೆಳಗೋ ಅಂಥ ಹುಡುಗಿ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಪಾತ್ರ ಥಿಯೇಟರಿಂದ ಆಚೆ ಬಂದಿದ ತಕ್ಷಣ ತುಂಬ ಜನ ಕೈ ಮುಗಿದ್ರು, ಸಂಪಗಮ್ಮ ಸಂಪಗಮ್ಮ ಅಂತ. ನನಗೆ ನಿಜವಾಗ್ಲೂ ಅದೊಂದು ತುಂಬಾ ಒಂದು ಖುಷಿ ವಿಚಾರ, ಯಾಕಂದ್ರೆ ಕೆಲವೊಂದು ಸಿನಿಮಾಗಳು ಮಾಡ್ತೀವಿ ಪಾತ್ರಗಳೇ ನೆನಪಿರಲ್ಲ ಜನರಿಗೆ, ಆಮೇಲೆ ನಾವೇ ಹೋಗಿ ಹೇಳಬೇಕಾಗುತ್ತೆ ಈ ಪಾತ್ರ ನಾನು ಮಾಡಿದ್ದು ಅಂತ. ಬಟ್ ಈ ಸಿನಿಮಾ ಥಿಯೇಟರಿಂದ ಆಚೆ ಬರ್ತಾ ಇದ್ದಂಗೆ ಜನ ಸಂಪಿಗೆ ಪಾತ್ರ ತುಂಬ ಚೆನ್ನಾಗಿತ್ತು, ಸಂಪಿಗೆ ಪಾತ್ರ ತುಂಬ ಚೆನ್ನಾಗಿತ್ತು ಅಂತ. ಸೊ ಆ ಬರವಣಿಗೆಗೆ ನಾನು ಸಿದ್ದರಾಮಯ್ಯ ಸರ್ಗೆ ಮತ್ತು ಹೋಲ್ ಟೀಮ್, ರಾಮೂರ್ತಿ ಸರ್ ನಮ್ಮ ಕ್ರಿಯೇಟಿವ್ ಹೆಡ್, ನಮ್ಮ ನಾಗೇಶ್ ಸರ್, ಪ್ರತಿಯೊಬ್ಬರು ಸಿನಿಮಾ ಆ ಪಾತ್ರದಿಂದ ನನ್ನ ಆಚೆ ಬರೋಕ್ಕೆ ಬಿಡ್ತಾ ಇರಲಿಲ್ಲ. ಆ ಒಂದು ಕಾರಣ